नमस्कार 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ಬೆಳಗ್ಗೆಯಿಂದ ಏನೆಲ್ಲ ಬೆಳವಣಿಗೆಗಳು ಆಗಿದವೆ ಅದೆಲ್ಲದರ ಬಗ್ಗೆನೂ ಕೂಡ ಒಂದೊಂದಾಗಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದಾಗಿ ನೋಡ್ತಾ ಹೋಗೋಣ ಸಿಎಂ ಯಡಿಯೂರಪ್ಪ ಅಳೆದು ತೂಗಿ ಸಂಪುಟ ವಿಸ್ತರಣೆಯನ್ನು ಮಾಡಿದ್ದಾರೆ ಆದರೆ ಮಂತ್ರಿ ಕುರ್ಚಿ ಸಿಗದಿದ್ದವರು ಸೆಟೆದು ನಿಂತಿದ್ದಾರೆ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಅಸಮಾಧಾನ ಸ್ಫೋಟವಾಗಿದ್ದು ಹೈಕಮಾಂಡ್ ಭೇಟಿಗೆ ರಣಕಾಚಾರ್ಯ ರೆಡಿಯಾಗಿದ್ದಾರೆ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿ ಸ್ಥಾನ ಸಿಕ್ಕೆ ಸಿಗುತ್ತೆ ಅನ್ನುವಂತ ಆಸೆಯಲ್ಲಿದ್ದರು ಆದರೆ ಎಲ್ಲವೂ ಕೂಡ ಉಲ್ಟಾ ಆಗಿದೆ ಹೀಗಾಗಿ ಹೈಕಮಾಂಡ್ ಮುಂದೆ ಅಸಮಾಧಾನ ಹೊರಹಾಕೋಕೆ ರೆಡಿಯಾಗಿದ್ದಾರೆ ಈ ಬಗ್ಗೆ ದೆಹಲಿಯಲ್ಲಿ ಮಾತನಾಡಿರುವಂತ ರೆಣಕಾಚಾರ್ಯ ನನಗೆ ಆಗಿರುವಂತ ಅನ್ಯಾಯದ ಬಗ್ಗೆ ವರಿಷ್ಠರ ಜೊತೆ ಮಾತನಾಡ್ತೀನಿ ನಾನು ಯಾವುದೇ ಲಾಪಿಯನ್ನ ಮಾಡಿಲ್ಲ ಮಧ್ಯ ಕರ್ನಾಟಕ ಕರಾವಳಿ ಕರ್ನಾಟಕಕ್ಕೆ ಅವಕಾಶ ಸಿಕ್ಕಿಲ್ಲ ಬೆಂಗಳೂರು ಮತ್ತು ಬೆಳಗಾವಿಗೆ ಮಾತ್ರ ಅವಕಾಶ ಸಿಕ್ಕಿದೆ ನಾನು ಹೋರಾಟದ ಮೂಲಕ ರಾಜಕೀಯವನ್ನ ಕಟ್ಟಿಕೊಂಡವನು ಮುಂದಿನ ವಾರದಲ್ಲಿ ಸಾಮಾನ್ಯ ಮನಸ್ಕ ಶಾಸಕರು ಒಟ್ಟಿಗೆ ಸೇರಿ ನಾಲ್ಕು ಗೋಡೆಗಳ ಮಧ್ಯೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಮೂಲಕ ಸಿಎಂ ವಿರುದ್ಧ ಬಂಡಾಯ ಸಾರೋದಾಗಿ ಮುನ್ಸೂಚನೆಯನ್ನು ನೀಡಿದ್ದಾರೆ ನಾನು ಒಂದು ಮಾತು ಇದುವರೆಗೂ ಯಾರಿಗೂ ಸಮಯವನ್ನ ಕೇಳಿದೆ ನಿಗದಿ ಮಾಡಿಲ್ಲ ಇಲ್ಲಿ ನಮ್ಮ ವರಿಷ್ಠರು ಯಾರು ಸಿಕ್ತಾರೋ ಅವರನ್ನು ಖಂಡಿತ ನಾನು ಭೇಟಿ ಮಾಡ್ತೀನಿ ನಮ್ಮ ಮತದಾರ ನಿರೀಕ್ಷೆಗಳಿದ್ರೆ ಪಕ್ಷದ ಕಾರ್ಯಕರ್ತರ ಮುಖಂಡರು ಬಹಳ ಅವಮಾನ ಆಗಿದೆ ವರಿಷ್ಠರ ಗಮನಕ್ಕೆ ತರ್ತೀವಿ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ ಏನು ಅನ್ಯಾಯ ಆಗಿದೆ ಸರಿಪಡಿಸಬೇಕಲ್ಲ ಕೆಲವು ಜಿಲ್ಲೆಗಳಿಗೆ ಸೀಮಿತನಾ ನಮ್ಮ ನಮ್ಮ ಕ್ಷೇತ್ರ ಮತದಾರ ಇನ್ನು ರೇಣುಕಾಚಾರ್ಯ ದೆಹಲಿಗೆ ಹಾರುತ್ತಿದ್ದಂತೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತ ಸಿಎಂ ಯಡಿಯೂರಪ್ಪ ಹೊನ್ನಾಳಿ ಶಾಸಕಗೆ ಟಾಂಗ್ ಕೊಟ್ಟಿದ್ದಾರೆ ಯಾರು ಬೇಕಾದರೂ ದೆಹಲಿಗೆ ಹೋಗಲಿ ಹೈಕಮಾಂಡ್ ಮುಂದೆ ದೂರನ್ನ ಕೊಡೋರು ಕೊಡ್ಲಿ ನನ್ನ ಅಭ್ಯಂತರ ಏನಿಲ್ಲ ಅದನ್ನ ಬಿಟ್ಟು ಬಹಿರಂಗವಾಗಿ ಮಾತನಾಡಿ ಪಕ್ಷಕ್ಕೆ ಮುಜುಗರ ತರಬಾರದು ಸಂಪುಟ ವಿಸ್ತರಣೆ ವರಿಷ್ಠರ ನಿರ್ಧಾರವೇ ಅಂತ ಅತೃಪ್ತರಿಗೆ ಯಡಿಯೂರಪ್ಪ ಟಾಂಗ್ ಕೊಟ್ಟಿದ್ದಾರೆ ಏನಾರು ಯಾರ ಬಗ್ಗೆ ಏನಾದರೂ ವಿರೋಧ ಇದ್ರೆ ದೆಹಲಿಗೆ ಹೋಗಿ ಯಾರು ಬೇಕಾದರೂ ಅದೆಲ್ಲರ ಮಾಹಿತಿ ಸೇರಿಸಿ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರಿಗೆ ಕಂಪ್ಲೇಂಟ್ ಕೊಡ್ಲಿ ನಂದೇನು ಅಭ್ಯಂತರ ಇಲ್ಲ ಆದರೆ ಇಲ್ಲಿ ಹಗುರವಾಗಿ ಮಾತನಾಡಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರೋದು ಬೇಡ ಯಾರು ಏನೇ ಮಾಹಿತಿಗಳಿದ್ರೂ ಡೆಲ್ಲಿಗೆ ಹೋಗಿ ಕೊಡ್ಲಿ ಕೇಂದ್ರದ ನಾಯಕರು ಯಾವ ಸರಿ ತಪ್ಪನ್ನು ತೀರ್ಮಾನ ಮಾಡ್ತಾರೆ ಅವರು ಗೊತ್ತಿಲ್ಲದೆ ಇರೋದು ಯಾವುದೇ ಸಂಗತಿಗಳಿಲ್ಲ ಏನಾರು ಯಾರು ರೇಣುಕಾಚಾರ್ಯ ಯತ್ನಾಳ್ ಪಕ್ಷದ ವಿರುದ್ಧ ಸಿಡಿದೆದ್ದ ಬೆನ್ನಲ್ಲೇ ಸಿದ್ದು ಸವದಿ ಸಹ ಸಮರವನ್ನ ಸಾರಿದ್ದಾರೆ ಫೇಸ್ಬುಕ್ನಲ್ಲಿ ನೋವು ತೋಡಿಕೊಂಡಿರುವಂತ ಸಿದ್ದು ಸವದಿ ಹಿರಿತನ ಪಕ್ಷ ನಿಷ್ಠೆ ಸಿದ್ಧಾಂತಕ್ಕೆ ಈಗ ಬೆಲೆ ಇಲ್ಲದಂತಾಗಿದೆ ಪಕ್ಷಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧರಿರುವವರಿಗೆ ಅವಕಾಶ ಇಲ್ಲ ಹೌದಪ್ಪಗಳಿಗೆ ಈ ದಿನಗಳಲ್ಲಿ ಪಟ್ಟ ಕಟ್ಟುವ ಚಾಳಿ ಬೆಳೀತಾ ಇದೆ ಪರೋಕ್ಷವಾಗಿ ನಿರಾಣಿ ವಿರುದ್ಧ ಸಿದ್ದು ಸವದಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ ಯತ್ನಾಳ್ ಸಿಡಿಸಿದ ಸಿಡಿ ಬಾಂಬ್ ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಸದ್ದು ಮಾಡೋಕೆ ಶುರು ಮಾಡಿದೆ ಇದೇ ವಿಷಯವಾಗಿ ಇಂದು ರಾಯಚೂರಿನಲ್ಲಿ ಮಾತನಾಡಿರುವಂತ ಎಚ್ ವಿಶ್ವನಾಥ್ ಸಂಕ್ರಮಣ ಬಳಿಕ ಸಿಡಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಯೋಗೇಶ್ವರ್ ವಿರುದ್ಧವೇ ಬ್ಲಾಕ್ ಮೇಲ್ ಆರೋಪ ಕೇಳಿ ಬಂದಿದ್ದು ಹತ್ತಾರು ಅಂತೆ ಕಂತೆಗಳು ಶುರುವಾಗಿವೆ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಟ್ಟಾಗಿನಿಂದಲೂ ಕೂಡ ಕೊತ ಕೊತ ಕುದಿತಾ ಇರುವಂತ ವಿಶ್ವನಾಥ್ ಮೆಗಾಸಿಟಿ ಹೆಸರಿನಲ್ಲಿ ವಂಚನೆ ಮಾಡಿರೋರನ್ನ ದಲ್ಲಾಳಿ ಭ್ರಷ್ಟನನ್ನ ಮಂತ್ರಿ ಮಾಡಿದ್ದಾರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಸನ್ ಸ್ಟ್ರೋಕ್ ಆಗ್ತಾ ಇದೆ ಇದರಿಂದಲೇ ಕಾಂಗ್ರೆಸ್ ಮುಳುಗಿದೆ ಈಗ ರಾಜ್ಯ ಬಿಜೆಪಿಯು ಕೂಡ ಅದೇ ಹಾದಿಯಲ್ಲಿದೆ ವಿಜೇಂದ್ರರಿಂದ ಸನ್ ಸ್ಟ್ರೋಕ್ ಆಗುತ್ತೆ ಯಡಿಯೂರಪ್ಪಗೆ ಇದೇ ಮುಳುವಾಗುತ್ತೆ ಅಂತ ಕಿಡಿಕಾರಿದ್ದಾರೆ ಬ್ಲಾಸ್ಟ್ ಸಂಕ್ರಮಣ ಆದ್ಮೇಲೆ ಬ್ಲಾಸ್ಟ್ ಮಾಡ್ತಾರೆ ಯತ್ನಾಳ್ ಪತ್ನಾಳ್ ಅಂತ ಅವ್ರದ್ದು ಇದೆ ಮಾಡ್ತಾರೆ ಇದೆ ಸಿದೆ ಒಬ್ಬೊಬ್ಬರಾಗಿ ಬಿಡುಗಡೆ ಒಬ್ಬೊಬ್ಬರಾಗಿ ಬಿಡುಗಡೆ ಮಾಡ್ತಾರೆ ಒಂದೇ ಸಿಡಿ ಕಾಪಿ ಸಿಗ್ತವೆ ಬ್ಲಾಸ್ಟ್ ಯಾವಾಗ ಬಿಜೆಪಿ ನಾಯಕರೇ ಸಿಎಂ ವಿರುದ್ಧ ಸಿಡಿ ಆರೋಪ ಮಾಡಿದ್ರೋ ಮಾಜಿ ಸಿಎಂ ಸಿದ್ದರಾಮಯ್ಯ ಸಹ ಟಾಂಗ್ ಕೊಟ್ಟಿದ್ದಾರೆ ಸುಲಭವಾಗಿ ಎಲ್ಲರಿಗೂ ಕೂಡ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ ವೀಕ್ ಸಿಎಂ ಇದ್ದರೆ ಮಾತ್ರ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲಿ ಯಾವ ಪಕ್ಷದವರಾದರೂ ಕೂಡ ಸರಿ ದೂರು ನೀಡಲಿ ಅವರ ಪಕ್ಷದವರೇ ಆರೋಪ ಮಾಡಿರೋದ್ರಿಂದ ಇದರಲ್ಲಿ ಸತ್ಯ ಇದೆ ಅನಿಸ್ತಾ ಇದೆ ಸಿಎಂ ಕುಟುಂಬ ರಾಜಕಾರಣದಿಂದ ಜನ ಬೇಸತ್ತಿದ್ದಾರೆ ಮುಂದಿನ ದಿನದಲ್ಲಿ ಜನರೇ ತೀರ್ಮಾನವನ್ನು ಮಾಡುತ್ತಾರೆ ಅಂತ ಕಿಡಿಕಾರಿದ್ದಾರೆ ಯಾರು ವೀಕ್ ಚೀಫ್ ಮಿನಿಸ್ಟರ್ ಇದ್ದಾರೆ ಅವರು ಮಾಡ್ತಾರೆ ಎಲ್ಲರಿಗೂ ಬ್ಲ್ಯಾಕ್ ಮೇಲ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಆ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ಕ್ರಿಮಿನಲ್ ಕೇಸು ಹಾಕ್ಲಿ ಅವ್ರು ತಪ್ಪು ಮಾಡಿದ್ರೆ ಎಲ್ಲ ಪಕ್ಷದವರು ಒಂದೇ ತುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಇವಾಗ ಟೂ ಚೀಫ್ ಮಿನಿಸ್ಟರ್ಸ್ ಒನ್ ಇಸ್ ಬಿ ಜುರೆ ಅನದರ್ ಇಸ್ ಡಿ ಫ್ಯಾಕ್ಟೋ ಕುಟುಂಬದ ರಾಜಕಾರಣ ಇದೆ ಅಂತಲ್ವಾ ಜನ ಬೇಸತ್ತಿದ್ದಾರೆ ಈ ಸರ್ಕಾರ ಗೆದ್ದಿರುವಂತ ಎಲ್ಲ ಅತೃಪ್ತ ಶಾಸಕರಿಗೂ ಮಂತ್ರಿ ಪಟ್ಟ ಸಿಕ್ಕಿದೆ ಆದರೆ ಮುನಿರತ್ನಗೆ ಮಾತ್ರ ಇನ್ನೂ ಕಾಲ ಕೂಡಿ ಬಂದಿಲ್ಲ ಈ ಬಾರಿ ಮಂತ್ರಿ ಆಗ್ತೀನಿ ಅಂತ ಕನಸು ಕಂಡಿದ್ದಂತ ಮುನಿರತ್ನ ಆಸೆಗೆ ತಣ್ಣೀರು ಬಿದ್ದಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತ ಯಡಿಯೂರಪ್ಪ ಅವರು ವಚನಭ್ರಷ್ಟರಲ್ಲ ಮಾತು ತಪ್ಪಲಿಲ್ಲ
ಕೆಲವು ಸಂದರ್ಭಗಳಲ್ಲಿ ಹೀಗೆ ಆಗುತ್ತೆ. ಮುಖ್ಯಮಂತ್ರಿ ವಿರುದ್ಧ ಮಾತನಾಡಿದ್ರೆ ಪಕ್ಷಕ್ಕೆ ಕೆಟ್ಟದ್ದು ಮಾಡಿದ ಹಾಗೆ ಆಗುತ್ತೆ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಕೆಟ್ಟದಾಗಿ ಮಾತನಾಡಬಾರ್ದು. ಸೀಟ್ ಇದ್ರೆ ತೋರಿಸಿ, ಸುಮ್ಮನೆ ಮಾತನಾಡಬೇಡಿ. ಆಧಾರ ರಹಿತವಾಗಿ ಮಾತನಾಡಿದ್ರೆ ಏನು ಯೂಸ್ ಇಲ್ಲ. ಸಚಿವ ಸ್ಥಾನ ನನ್ನ ಹಣೆಯಲ್ಲಿ ಬರೆದಿದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಚಿಂತೆಯನ್ನು ಕೂಡ ಮಾಡಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಿತ್ರ ಮಂಡಳಿ ಬಗ್ಗೆ ಮಾತನಾಡಿರುವಂತ ಮುನಿರತ್ನ, ನನ್ನ ಜೊತೆಗೆ ಬಂದವರೆಲ್ಲ ಈಗ ಬ್ಯುಸಿ ಆಗಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ನನಗೆ ಸಚಿವ ಸ್ಥಾನ ಸಿಗೋದು ಬಿಡೋದು ದೈವ ಕೃಪೆ. ನನ್ನ ಹಣೆಯಲ್ಲಿ ಬರೆದಿದ್ರೆ ಅದು ಬರುತ್ತೆ, ಬರೆದಿಲ್ಲ ಅಂದರೆ ಬರಲ್ಲ. ಬಂದಿಲ್ಲ ಅಂತ ಚಿಂತೆನೂ ಇಲ್ಲ. ಕ್ಷೇತ್ರದ ಜನತೆ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ. ಭೇಟಿ ಮಾಡಿದ್ದು ಒಂದು ಸೌಜನ್ಯದ ಭೇಟಿ ಮಾಡಿದ್ದೀನಿ. ಗೌರವ ನಮ್ಮ ರಾಜ್ಯದ ಒಂದು ಉಸ್ತುವಾರಿ ವಹಿಸ್ತಕ್ಕಂಥ ಅವ್ರನ್ನ ನಾನು ಭೇಟಿ ಮಾಡಬೇಕು ನಿನ್ನೆ ಮಾತಾಡಿದ್ದೀನಿ. ಸಚಿವ ಸ್ಥಾನ ಕೊಡಿ ಅಂತ ನಿನ್ನೆನೂ ನಾನು ಕೇಳಲಿಲ್ಲ. ಬಟ್ ಅವರೇ ಖುದ್ದಾಗಿ ಹೇಳಿದ್ರು, ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಅಂದರು. ಏನು ತೊಂದರೆ ಇಲ್ಲ, ಪಕ್ಷದ ಕೆಲಸ ಮಾಡ್ತೇನೆ. ನೀವು ನನಗೆ ಗುರುತಿಸಿ ನಿಮಗೆ ಯಾವತ್ತು ನನಗೆ ಸಚಿವನ ಮಾಡಬೇಕು ಅಂತಾರೆ ನೀವು ಮಾಡ್ಬೋದು. ಸಿ ಡಿ ಇದೆಯಾ ನಿಮ್ಮ ಹತ್ರ? ತೋರಿಸಿ. ಗೊಂದಲದ ಹೇಳಿಕೆಗಳು ಬೇಡ. ಅನಗತ್ಯವಾಗಿ ಸುಮ್ಮನೆ ಯಾವುದಂದ್ರೆ ಅದನ್ನು ಮಾತನಾಡಬಾರ್ದು. ನಾವೆಲ್ಲ ಇಲ್ಲಿ ಸಣ್ಣ ಮಕ್ಕಳಲ್ಲ, ಯಾತಕ್ಕೆ ಅವೆಲ್ಲ ಮಾತಾಡಬೇಕು? ಗೌರವ ತರಲ್ಲ. ಆಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಇಲ್ಲಿ ಸಲ್ಲದ ಆರೋಪಗಳು ಮಾಡ್ತಾ ಇದ್ದೀನಿ, ಮಾಡ್ರಿ. ಆದರೆ ಆಧಾರರಹಿತ ಆರೋಪಗಳು ಯಾವುದೂ ಮಾಡಬಾರ್ದು. ಸಚಿವ ಸ್ಥಾನಕ್ಕೆ ಚಾತಕ ಪಕ್ಷಿಯಂತೆ ಕಾಯ್ತಿದ್ದಂತ ಉಮೇಶ್ ಕತ್ತಿ ನಿನ್ನೆ ಪಟ್ಟಕ್ಕೇರ್ತಿದ್ದಂತೆ ಇಂದು ವಿಧಾನಸೌಧದಲ್ಲಿ ಕೊಠಡಿ ಪೂಜೆಯನ್ನು ಮಾಡಿದ್ದಾರೆ. ವಿಧಾನಸೌಧದ 329 ಕೊಠಡಿಗಳಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸಂಕ್ರಾಂತಿ ಶುಭ ದಿನ ಅಂತ ಹಿಂದೆ ಕುಟುಂಬ ಸಮೇತ ಕೊಠಡಿ ಪೂಜೆಯನ್ನು ಮಾಡಿದ್ದು ಸಹೋದರ ರಮೇಶ್ ಕತ್ತಿಯೂ ಸಹ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದಂಥ ಸಚಿವ ಉಮೇಶ್ ಕತ್ತಿ, ಸಿಎಂ ಯಾವ ಖಾತೆ ಕೊಟ್ಟರೂ ಕೂಡ ನಿಭಾಯಿಸ್ತೇನೆ, ಖಾತೆಗಳ ಅದಲು ಬದಲು ಮಾಡುವಂಥದ್ದು ಸಿಎಂಗೆ ಬಿಟ್ಟಿದ್ದು. ಮುಂದೆ 224 ಶಾಸಕರಿಗೂ ಮಂತ್ರಿ ಸ್ಥಾನ ಸಿಗುತ್ತೆ, ಕಾಯಬೇಕು. ಕಾದರೆ ಮಾತ್ರ ಮಂತ್ರಿ ಸ್ಥಾನ ಸಿಗುತ್ತೆ. ನಾನು 1.5 ವರ್ಷ ಕಾದೆ, ಈಗ ಸಿಕ್ಕಿದೆ. ಮುನಿರತ್ನರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಕೆಲವೇ ದಿನಗಳಲ್ಲಿ ಮುನಿರತ್ನರು ಕೂಡ ಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಸಚಿವಾಕಾಂಕ್ಷಿಗಳು ಸಿಡಿದೇಳ್ತಿದ್ದಂತೆ ಒಬ್ಬೊಬ್ಬರೇ ಕಮಲ ನಾಯಕರು ರಿಯಾಕ್ಟ್ ಮಾಡ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥದ್ದು ಸಿಎಂ ಪರಮಾಧಿಕಾರ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೆಲವರಿಗೆ ಅಸಮಾಧಾನ ಆಗುವಂಥದ್ದು ಸಹಜ. ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂಥ ಕೆಲಸವನ್ನು ಪಕ್ಷದ ವರಿಷ್ಠರು ಮಾಡಲಿದ್ದಾರೆ. ಪಕ್ಷದ ಆಂತರಿಕ ವಿಚಾರಗಳು ಏನೇ ಇದ್ರೂ ಕೂಡ ಅದನ್ನು ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಬೇಕು. ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಬಾರದು ಅಂತ ಎಚ್ ವಿಶ್ವನಾಥ್ಗೆ ಕಿವಿಮಾತನ್ನು ಹೇಳಿದ್ದಾರೆ. ನೋಡೋ, ಈಗೇನು ನೋಡ್ರಿ, ಎಲ್ಲರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಪಾರ್ಟಿ ಮಾಡ್ತದೆ. ಮತ್ತು ಯಡಿಯೂರಪ್ಪನವರು ಏನು ಯಾವ ರೀತಿ ಮಾತು ಕೊಟ್ಟಿದ್ರು, ಆಲ್ಮೋಸ್ಟ್ 80-90% ಮಾತನ್ನು ಉಳಿಸ್ಕೊಂಡಿದ್ದಾರೆ. ಈ ಒಂದು ಎರಡು ಬೇರೆ ಬೇರೆ ಕಾರಣಗಳ ಸಲುವಾಗಿ ಮತ್ತೊಂದು ಸಲುವಾಗಿ ಉಳಿದಿರ್ತವೆ. ಅದನ್ನು ಆದಷ್ಟು ಬೇಗನೆ ಅದನ್ನು ಫುಲ್ಫಿಲ್ ಮಾಡ್ತಾರಂತ ನಂಗೆ ಹೋಪ್ಸ್ ಇದೆ. ಅಲ್ಲ, ಅದಕ್ಕೆ ನಾ ಪಾರ್ಟಿ ನೋಡಿರಿ ಎಲ್ಲವನ್ನೂ ವಿಚಾರ ಮಾಡ್ಕೊಂಡು ಡಿಸಿಷನ್ ತೊಗೊಂಡಿರ್ತಾರೆ. ಇನ್ನೂ ಯಾರು ಉಳಿದಿದ್ದರೂ ಸಹಿತ ಅವ್ರಿಗೆ ಯಾವ ರೀತಿ ಸ್ಥಾನಮಾನ ಕೊಡಬೇಕು, ಗೌರವ ಕೊಡಬೇಕು, ಅದು ಪಾರ್ಟಿ ವಿಲ್ ಡಿಸಿಷನ್ ಟೇಕ್. ಇನ್ನು ಇದೇ ವಿಷಯವಾಗಿ ಮಂಡ್ಯದಲ್ಲಿ ಮಾತನಾಡಿರುವಂತಹ ಸಚಿವ ನಾರಾಯಣಗೌಡ, ಮುನಿರತ್ನ ಹಾಗೂ ನಾಗೇಶ್ಗೆ ಶೀಘ್ರದಲ್ಲೇ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿದೆ ಅಂತ ಹೇಳಿದ್ದಾರೆ. ಯತ್ನಾಳ್ ಹೇಳಿಕೆಗೆ ಟಾಂಗ್ ಕೊಟ್ಟಿರುವಂತಹ ನಾರಾಯಣಗೌಡ, ಪಕ್ಷದಲ್ಲಿ ಒಬ್ಬೊಬ್ಬರು ಏನೋ ಮಾತನಾಡ್ತಾರೆ, ಎಲ್ಲ ಪಕ್ಷದಲ್ಲೂ ಕೂಡ ಹೀಗೆ ಇರುವವರಿದ್ದಾರೆ, ಇವತ್ತು ಕೂಗಾಡ್ತಾರೆ ನಂತರ ಒಳಗೆ ಬಂದು ಸೇರ್ಕೊಳ್ತಾರೆ ಅಂತ ಮಾತಲ್ಲೇ ಗುತ್ಕೊಟ್ಟಿದ್ದಾರೆ. ನೋಡಿ, ಒಬ್ಬರು ಯಾರೋ ಮಾತಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಕಡೆ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಟಿಪ್ಪಣಿ ಮಾಡೋದಿಲ್ಲ. ಇವತ್ತು ಕೂಗಾಡ್ತಾರೆ, ನಾಳೆ ಅವರೇ ಒಳಗಡೆ ಬಂದು ಸೇರ್ಕೊಳ್ತಾರೆ. ಸರ್ಕಾರಕ್ಕೆ ಒಳ್ಳೆ ಹೆಸರನ್ನು ತರಬೇಕು, ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಬಿಟ್ಟರೆ ನಾವು ಆ ರೀತಿ ಯಾವುದು ಸಿಡಿ ಯಾವ್ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ, ತಪ್ಪು ಮಾಹಿತಿ. ಆಮೇಲೆ ಮುಖ್ಯಮಂತ್ರಿಗಳು ಮಾತಾಡದಂತೆ ನಡ್ಕೋತಾ ಇದ್ದಾರೆ. ಸಂದರ್ಭ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಸಮಸ್ಯೆ, ಚಿಕ್ಕಪುಟ್ಟ ಸಮಸ್ಯೆ ಇದ್ದಾಗ ಅದನ್ನು ಹಂತಂತವಾಗಿ ದೂರ ಮಾಡ್ತಾ ಇದ್ದಾರೆ. ಯಾರಿಗೂ ಅನ್ಯಾಯ ಮಾಡಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ವಿಶ್ವನಾಥ್ ಅವರು ನಮ್ಮ ಗುರುಗಳೇ, ನಾವು ಅವರು ಒಂದೇ ಪಕ್ಷದಲ್ಲಿದ್ದವರು. ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಜನರು ಕೆಂಡ ಕಾರ್ತಿದ್ದಾರೆ. ಕಲ್ಯಾಣ ಕರ್ನಾಟಕದ ಯಾರೊಬ್ಬರಿಗೂ ಕೂಡ ಸಂಪುಟದಲ್ಲಿ ಅವಕಾಶ ನೀಡಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದ ಕೂಡಲೇ ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಅಂತ ಮಾಡಿತ್ತು. ಅದನ್ನು ಬಿಟ್ಟರೆ ಬೇರೇನು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಈಗ ಸಚಿವ ಸ್ಥಾನವನ್ನು ಕೂಡ ನೀಡಿಲ್ಲ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆ ಜನರು ಸಹ ಸಿಡಿದೆದ್ದಿದ್ದು, ಹಿಂದುಳಿದ ಜಿಲ್ಲೆಗೆ ಯಡಿಯೂರಪ್ಪ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡಿಲ್ಲ, ಯಡಿಯೂರಪ್ಪ ಸರ್ಕಾರದಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ ಅಂತ ಕಿಡಿಕಾರ್ತಿದ್ದಾರೆ.
ಹಿಂದೊಂದು ದಿನದಾಗ ಇಲ್ಲಿನ 7 ಸಚಿವರು ಇದ್ದರು ಆದರೆ ನಿನ್ನೊಂದು ಭಾಳ ಆಸಕ್ತಿ ಇಟ್ಕೊಂಡು ಕೂತಿದ್ದೇವೆ ನಮ್ಮ ಭಾಗ ಜನರಿಗೆ ಯಾರಿಗಾದರೂ ಒಬ್ಬರು ಸಚಿವ ಸ್ಥಾನ ಕೊಡ್ತಾರನ್ನೋಂತ ಇಟ್ಕೊಂಡಿದ್ದೇವೆ ಆದರೆ ಮಲ್ತಾಯ್ದೊಣೆ ಮಾಡ್ತಾ ಇದ್ದಾರೆ ಈ BJP ಸರ್ಕಾರ ಎಂದು ಬಂದ ಅಂದಿನ ಹಿಡಿದು ಕಲ್ಯಾಣ ಕರ್ನಾಟಕ ಭಾಗ ಬರೇ ಮಲ್ತಾಯ್ದೊಣೆ ಮಾಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆ ದೊಡ್ಡ ಮಟ್ಟದಲ್ಲಿ ಇವತ್ತು ಸರ್ಕಾರಕ್ಕೆ ಶಾಸಕರನ್ನು ಕೊಟ್ಟಿದೆ ಈ ಭಾಗ ಆದರೆ ಅದು ಕಲ್ಯಾಣವನ್ನು ಪದ ಬದಲಾವಣೆ ಮಾಡಿದರೆ ಕಲ್ಯಾಣಕ್ಕಾಗಿ ಈ ಭಾಗಕ್ಕೆ ಒಂದು ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅದು ಹೈದರಾಬಾದ್ ಕಾರಣ ಸಚಿವ ಸ್ಥಾನಕ್ಕೇರಿ ಒಂದು ದಿನ ಆಗಿಲ್ಲ ಆಗಲೇ ಯೋಗೇಶ್ವರ್ ಪವರ್ ಖಾತೆಗೆ ಲಾಬಿ ಶುರು ಮಾಡಿದ್ದಾರಂತೆ DKCಯನ್ನೇ ಟಾರ್ಗೆಟ್ ಮಾಡಿರುವಂತಹ ಯೋಗೇಶ್ವರ್ DK ಶಿವಕುಮಾರ್ ನಿರ್ವಹಿಸಿದ್ದಂತ ಇಂಧನ ಖಾತೆ ಪಡೆಯೋದಕ್ಕೆ ಸರ್ಕಸ್ ಮಾಡ್ತಿದ್ದಾರಂತೆ 2011 BJP ಸರ್ಕಾರದ ವೇಳೆಯೂ ಕೂಡ ಅರಣ್ಯ ಖಾತೆಗಾಗಿನೇ ಯೋಗೇಶ್ವರ್ ಪಟ್ಟಣ ಹಿಡಿದು ಅದೇ ಖಾತೆಯನ್ನು ಪಡೆದುಕೊಂಡಿದ್ರು ನಂತರ ಕನಕಪುರ 700 ಭಾಗದ ಕೆಲ ಗಣಿಗಳನ್ನು ಮುಚ್ಚಿಸಿದ್ರು ಈಗ ಇಂಧನ ಖಾತೆ ಪಡೆದು ಮತ್ತೆ DKC ಟಾರ್ಗೆಟ್ ಮಾಡುವಂತ ಪ್ಲಾನ್ ಮಾಡಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಯಾಕಂದ್ರೆ ಪಾವಗಡ ಸೋಲಾರ್ ಪ್ಲಾಂಟ್ ಬಗ್ಗೆ CPY ಆಗಾಗ ಆರೋಪ ಮಾಡ್ತಾನೆ ಇದ್ರು ಹೀಗಾಗಿ ಇಂಧನ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗಾಗಿ ಇಂದಿನಿಂದ ಕೂಡಲ ಸಂಗಮದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆ ಶುರುವಾಗಿದೆ ಲಿಂಗಾಯತ ಪಂಚಮಸಾಲಿ ಪೀಠದ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದ್ದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಪ್ರತಿದಿನ 20 ಕಿಲೋಮೀಟರ್ ನಡಿಗೆ ನಡೆಯಲಿದ್ದು 30 ದಿನಗಳಲ್ಲಿ ಬೆಂಗಳೂರಿಗೆ ಬಂದು ತಲುಪಲಿದ್ದಾರೆ ಪಾದಯಾತ್ರೆಯಲ್ಲಿ ಒಟ್ಟು 2 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ ಇನ್ನು ಪಾದಯಾತ್ರೆಯಲ್ಲಿ ಗದಗ ಜಿಲ್ಲೆಯಿಂದ 100 ಮಂದಿ ಬಂದಿದ್ದು ಕ್ರಷರ್ ಮಿನಿ ಬಸ್ ಮೂಲಕ ಕೂಡಲ ಸಂಗಮಕ್ಕೆ ಆಗಮಿಸಿದ್ದಾರೆ ಈ ಮಧ್ಯೆ ದಾವಣಗೆರೆಯಲ್ಲಿ ಮಾತನಾಡಿರುವಂತಹ ಮುರುಗೇಶ್ ನಿರಾಣಿ ಪಾದಯಾತ್ರೆ ಕೈಬಿಡುವಂತೆ ಮನವಿಯನ್ನು ಮಾಡಿದ್ದಾರೆ ಬಹಳ ಜನ ಸಮಾಜ ಬಾಂಧವರು ತಪ್ಪು ತಿಳುವಳಿಕೆ ಆಗಿದೆ ಅಂತ ಮಂತ್ರಿ ಸ್ಥಾನ ಕೊಟ್ಟರೆ ಪಾದಯಾತ್ರೆ ಬಿಡ್ತಾರೆ ಅಂತೇಳಿ ಮಂತ್ರಿ ಸ್ಥಾನಕ್ಕೂ ಪಾದಯಾತ್ರೆ ಯಾವುದೂ ಸಂಬಂಧವಿಲ್ಲ ಬೇರೆ ಸಮುದಾಯದ ಹೋರಾಟಗಳು ಜನಪ್ರತಿನಿಧಿಗಳ ಮೂಲಕ ಆರಂಭಗೊಂಡ್ರೆ ನಮ್ಮ ಸಮುದಾಯದ ಹೋರಾಟ ನೆಲದ ಮಕ್ಕಳು ಮಣ್ಣಿನ ಮಕ್ಕಳು ದಿನನಿತ್ಯ ದುಡಿಯುವಂಥ ಕೂಲಿ ಕಾರ್ಮಿಕರ ಜೊತೆ ಕೂಡಿ ಹೋರಾಟ ಮಾಡ್ತಿದ್ದೀವಿ ಹಾಗಾಗಿ ನಮ್ಮದಕ್ಕೂ ಹೋರಾಟಕ್ಕೂ ಅವ್ರ ವ್ಯತ್ಯಾಸವಿದೆ ನಮ್ಮ ಸಮಾಜಕ್ಕೆ ಜನಪ್ರತಿನಿಧಿಗಳಿಗೆ ಗೌರವಿದೆ ನಮ್ಮ ನಿಜವಾದ ನಾಯಕ ಯಾರಪ್ಪ ಅಂತ ಅನ್ನ ಕೊಡುವಂಥ ರೈತನೇ ನಮ್ಮ ನಾಯಕ ಅವ್ರು ಕರ್ಕೊಂಡು ಹೋರಾಟ ಮಾಡ್ತಾರೆ ಅವರು ಧೈರ್ಯ ಬಂದು ಬೆಂಬಲ ಕೊಟ್ಟಿದ್ದಾರೆ ಕೆಲವರು ಇನ್ನಿತ್ಕೊಂಡು ಬೆಂಬಲ ಕೊಟ್ಟಿದ್ದಾರೆ ಕೆಲವರು ವಿಧಾನಸೌಧ ಕೂತ್ಕೊಂಡು ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಹೋರಾಟ ಜನಪ್ರತಿನಿಧಿಗಳ ಬಹಿರಂಗದ ಬೆಂಬಲ ಇಲ್ಲದೆ ಇರ್ಬೋದು ಕೂಡಲ ಸಂಗಮದ ಸ್ವಾಮೀಜಿಯವರು ಪಾದಯಾತ್ರೆಯನ್ನು ಮಾಡುವಂಥದ್ರಲ್ಲಿ ಮುಂದಾಗಿದ್ದಾರೆ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಮನವಿ ಮಾಡ್ತೇನೆ ಇದು ಕೇವಲ ಪಾದಯಾತ್ರೆಯಿಂದ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅದು ಸಲಾಗಿ ದಯವಿಟ್ಟು ಈ ಪಾದಯಾತ್ರೆಯನ್ನ ಕೈಬಿಟ್ಟು ನಾವು ಕುತ್ಕೊಂಡು ಚರ್ಚೆ ಮಾಡಿ ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿಗೂ ಸಹಿತ ಪರಿಹಾರ ಹುಡ್ಕೊಂಡು ಅನ್ನೋಂಥ ಮಾತನ್ನ ಇವತ್ತು ಪೂಜ್ಯಶ್ರೀ ಅವರಿಗೆ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ ಅದನ್ನ ಕೈಬಿಡಬೇಕು ಅನ್ನೋಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ದಾವಣಗೆರೆಯ ಹರಿಹರದಲ್ಲಿ ಹರಜಾತ್ರೆ ಸಂಭ್ರಮ ಮನೆ ಮಾಡಿತ್ತು CM ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಈ ವೇಳೆ ಮಾತನಾಡಿರುವಂತಹ CM ಈ ಹಿಂದೆ ಮುರುಗೇಶ್ ನಿರಾಣಿಯವರು ಪಂಚಮಸಾಲಿ ಸಮುದಾಯವನ್ನು 3B ಸೇರಿಸಲಿಕ್ಕೆ ಕೇಳಿದರು ಅದರಂತೆ ನಡೆದುಕೊಂಡಿದ್ದೇವೆ ಪಂಚಮಸಾಲಿ ಮಠಕ್ಕೆ ಈಗಾಗಲೇ 10 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಪಾದಯಾತ್ರೆ ಕೈಬಿಡುವಂತೆ ಮನವಿಯನ್ನು ಮಾಡಿದ್ದಾರೆ ನಮ್ಮ ಮುರುಗೇಶ್ ನಿರಾಣಿಯವರ ಪ್ರಯತ್ನದಿಂದ ವೀರಶೈವ ಪಂಚಮಸಾಲಿ ಸಮಾಜವನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ 3B ವರ್ಗಕ್ಕೆ ಸೇರಿಸೋದಕ್ಕೆ ನಮ್ಮ ಸರ್ಕಾರ ಮಾಡ್ತು ಅನ್ನುವಂಥ ವಿಷಯವನ್ನು ನಮಗೆ ತಿಳಿಸೋಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಈ ಮಠದ ಅಭಿವೃದ್ಧಿಗಾಗಿ ಹಣಕಾಸಿನ ನೆರವನ್ನು ಕೇಳಿದಾಗ ಇಲ್ಲಿ ಹಾಸ್ಟೆಲ್ ಕಟ್ಟಡ ಉಳಿದಂಥ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತೇಳಿ 10 ಕೋಟಿ ರೂಪಾಯಿನ ಮಂಜೂರು ಮಾಡಿದ್ದೇನೆ ಕೊರೋನಾ ಸಂಜೀವಿನಿ ವಿತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಶನಿವಾರದಿಂದ ದೇಶದಾದ್ಯಂತ ಲಸಿಕೆ ವಿತರಣೆ ಆಗಲಿದ್ದು ಈ ಕ್ಷಣಕ್ಕೆ ದೇಶವೇ ಕಾತರದಿಂದ ಕಾಯ್ತಾ ಇದೆ ಇನ್ನು January 16 ಬೆಳಗ್ಗೆ 11 ಗಂಟೆಗೆ ಲಸಿಕೆ ವಿತರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನು ನೀಡಲಿದ್ದಾರೆ ಆನ್ಲೈನ್ನಲ್ಲೇ ಮೋದಿ ಚಾಲನೆಯನ್ನು ನೀಡಲಿದ್ದು ಕೋವಿನ್ ಆಪ್ಗೂ ಅಂದೇ ಚಾಲನೆ ಸಿಗಲಿದೆ ಬಳಿಕ ದೇಶಕ್ಕೆ ಸಂಜೀವಿನಿ ಸಂದೇಶವನ್ನು ನೀಡಿರುವಂತಹ ಮೋದಿ ವೈದ್ಯರ ಜೊತೆ ಸಂವಾದವನ್ನು ನಡೆಸುವಂತಹ ನಿರೀಕ್ಷೆ ಇದೆ ಕೊರೋನಾ ಲಸಿಕೆ ಪಡೆಯುವವರಿಗೆ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಆಯ್ಕೆ ಇರೋದಿಲ್ಲ ಎರಡರಲ್ಲಿ ಯಾವುದೇ ಲಸಿಕೆ ಕೊಟ್ಟರೂ ಕೂಡ ಪಡಿಬೇಕು ಮೊದಲ ದಿನ ಒಟ್ಟು 3 ಲಕ್ಷ ಜನರಿಗೆ ಲಸಿಕೆಯನ್ನು ನೀಡಲಾಗುತ್ತೆ ಬೆಂಗಳೂರಿನಲ್ಲಿ ಲಸಿಕೆ ಹಂಚಿಕೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ BBMPಗೆ ಒಟ್ಟು 1,05,000 ಕೋವಿಶೀಲ್ಡ್ ಲಸಿಕೆ ಬಂದಿದ್ದು ಸದ್ಯಕ್ಕೆ ಬೆಂಗಳೂರಿನ 6 ಕೇಂದ್ರಗಳಲ್ಲಿ ಮಾತ್ರ ಲಸಿಕೆಯನ್ನು ನೀಡಲಾಗುತ್ತೆ January 16 ಆರೋಗ್ಯ ಕಾರ್ಯಕರ್ತರಿಗೆ ಮೊದಲು ವ್ಯಾಕ್ಸಿನ್ ಅನ್ನು ನೀಡಲಾಗುತ್ತೆ ಮೊದಲ ಹಂತದಲ್ಲಿ 1,70,000 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದ್ದು ಸದ್ಯ ನಗರಕ್ಕೆ ಬಂದಿರುವಂಥ 1,05,000 ಡೋಸೇಜ್ಗಳನ್ನು ನೀಡಲಾಗುತ್ತೆ ಉಳಿದವರಿಗೆ
ಮುಂದಿನ ಹಂತದಲ್ಲಿ ಲಸಿಕೆ ಹಂಚಿಕೆ ಆಗಲಿದೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದೆಲ್ಲೆಡೆಯೂ ಕೂಡ ಜನವರಿ 16ರಂದು ಲಸಿಕೆ ವಿತರಣೆ ಮಾಡಲಾಗುತ್ತೆ. ರಾಜ್ಯಕ್ಕೆ 20,000 ಡೋಸ್ ಕೋವ್ಯಾಕ್ಸಿನ್ ಹಾಗೂ 7,94,500 ಡೋಸ್ ಕೋವಿಶೀಲ್ಡ್ ಬಂದಿವೆ. ನಿನ್ನೆಯೇ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಲಸಿಕೆ ಪೂರೈಕೆ ಮಾಡಲಾಗಿದ್ದು ಆರೋಗ್ಯ ಇಲಾಖೆಯಿಂದ ಕಡೆ ಹಂತದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟು ಕೇಂದ್ರದ ಆರೋಗ್ಯ ಸಿಬ್ಬಂದಿಗೆ 15,730 ಡೋಸ್ಗಳು, ರಾಜ್ಯದ ಆರೋಗ್ಯ ಸಿಬ್ಬಂದಿಗೆ 7,75,400 ಡೋಸ್ಗಳು, ಹಾಗೆ ಸೇನಾ ವೈದ್ಯಕೀಯ ಸಿಬ್ಬಂದಿಗೆ 2,580 ಡೋಸ್ಗಳನ್ನು ನೀಡಲಾಗುತ್ತೆ. ಪ್ರತಿ ವ್ಯಕ್ತಿಗೆ 0.5 ml ಒಂದು ಡೋಸ್ ಅನ್ನು ನೀಡಲಾಗುತ್ತೆ. 28 ದಿನಗಳ ಬಳಿಕ ಮತ್ತೆ ಎರಡನೇ ಡೋಸ್ ಅನ್ನು ವಿತರಣೆ ಮಾಡಲಾಗುತ್ತೆ. ಈಗಾಗಲೇ ರಿಹರ್ಸಲ್ ಮಾಡಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿರುವಂತಹ ಆರೋಗ್ಯ ಇಲಾಖೆ ರಾಜ್ಯಕ್ಕೆ ಮೊದಲ ಹಂತದಲ್ಲಿ 7,94,000 ಲಸಿಕೆಯನ್ನು ನೀಡಲಾಗಿದೆ. ಇನ್ನು ಶಾಲಾ ಶುಲ್ಕದ ಬಗ್ಗೆ ಇಷ್ಟು ದಿನ ತುಟಿ ಪಿಟಕ್ ಅನ್ನದಂತಹ ಶಿಕ್ಷಣ ಇಲಾಖೆ ಕೊನೆಗೂ ಎಚ್ಚೆತ್ತಿದೆ. ಶುಲ್ಕ ವಿಚಾರದ ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ವಿ ಅನ್ಬುಕುಮಾರ್ ಸಭೆಯನ್ನು ಕರೆದಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರ್ವಶಿಕ್ಷಣ ಅಭಿಯಾನ ಕಚೇರಿಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಖಾಸಗಿ ಶಾಲೆಗಳ ಒಕ್ಕೂಟ ರೂಪ್ಸ, ಸಿಬಿಎಸ್ಇ ಸ್ಕೂಲ್ ಮ್ಯಾನೇಜ್ಮೆಂಟ್, ಕ್ಯಾಂಪ್ಸ್ ಹಾಗೂ ಕುಸುಮ ಸಂಘಟನೆ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈ ವೇಳೆ ಪೋಷಕ ಸಂಘಟನೆಗಳ ಪ್ರತಿನಿಧಿಗಳು ಸಹ ಭಾಗಿಯಾಗಲಿದ್ದು ಈ ವರ್ಷದ ಶಾಲಾ ಶುಲ್ಕದ ಬಗ್ಗೆ ಚರ್ಚೆ ನಡೆಯಲಿದೆ. ಈ ವರ್ಷ ಬಹುತೇಕ ತರಗತಿಗಳು ಆನ್ಲೈನ್ ಪಾಠದಲ್ಲೇ ಮುಗಿದಿವೆ. ಹೀಗಿದ್ದರೂ ಕೂಡ ಖಾಸಗಿ ಶಾಲೆಗಳು ಪೂರ್ತಿ ಶುಲ್ಕವನ್ನು ಕಟ್ಟುವಂತೆ ಪೋಷಕರಿಗೆ ಒತ್ತಾಯವನ್ನು ಹೇರ್ತಾ ಇದಾವೆ. ಇದರ ವಿರುದ್ಧ ಪೋಷಕರು ಸಿಡ್ಡೆದ್ದರು. ಸ್ಯಾಂಡಲ್ವುಡ್ ಡ್ರಗ್ ಪ್ರಕರಣದ ಆರೋಪಿ ಆದಿತ್ಯ ಆಳ್ವನಿಗೆ ನಿನ್ನೆ ಡೋಪಿಂಗ್ ಟೆಸ್ಟ್ ಅನ್ನು ಮಾಡಲಾಗಿದೆ. ಅಲ್ಲದೆ ತಲೆಕೂದಲು, ಮೂತ್ರ ಹಾಗೂ ಉಗುರಿನ ಸ್ಯಾಂಪಲ್ ಪಡೆದು ನಾಳೆ ಅಹಮದಾಬಾದ್ FSLಗೆ ಸ್ಯಾಂಪಲ್ ಅನ್ನು ರವಾನೆ ಮಾಡಲಿಕ್ಕೆ ಸಿಸಿಬಿ ಮುಂದಾಗಿದೆ. ಸದ್ಯ ಆದಿತ್ಯ ಆಳ್ವನನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿರುವಂತಹ ಸಿಸಿಬಿ ಪೊಲೀಸರು ಮಹತ್ವದ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ತನಿಖೆ ವೇಳೆ ವೀರೇನ್ ಖನ್ನಾ ಹಾಗೂ ಆದಿತ್ಯ ಆಳ್ವ ಇಬ್ಬರ ನಡುವೆ ಮನಸ್ತಾಪದ ಬಗ್ಗೆ ಕೂಡ ಮಾಹಿತಿಯನ್ನು ಬಾಯ್ಬಿಟ್ಟಿದ್ದಾನಂತೆ. ಟೋಪಿ ಹಾಕಿಸಿಕೊಳ್ಳೋರು ಇರೋವರೆಗೂ ಟೋಪಿ ಹಾಕೋರಂತೂ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ. ಸ್ವರೂಪ್ ಶೆಟ್ಟಿ ಅನ್ನುವಂಥ ವಂಚಕ ಸ್ಟಾರ್ ಹೋಟೆಲ್ಗೆ ಬರೋರನ್ನೇ ಟಾರ್ಗೆಟ್ ಮಾಡಿ ಪರಿಚಯ ಮಾಡಿಕೊಳ್ತಾ ಇದ್ದ. ಅವರ ಬಳಿ ಇಲ್ಲ ಸಲ್ಲದ ಕಥೆಯನ್ನು ಕಟ್ಟಿ ತಾನೊಬ್ಬ ಆಗರ್ಭ ಶ್ರೀಮಂತ ಅಂತ ಹೇಳ್ಕೊಳ್ತಿದ್ದ. ಹೀಗೆ ಕಿರಣ್ ಅನ್ನುವಂಥ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡಂಥ ಸ್ವರೂಪ್ ಮೆರಿಡಿಯನ್ ಫ್ರೈಟ್ ಫಾರ್ವರ್ಡರ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿದ್ದ. ನನ್ನ ಬ್ಯಾಂಕ್ ಅಕೌಂಟ್ ಐಟಿ ರೇಡ್ನಿಂದ ಫ್ರೀಸ್ ಆಗಿದೆ ಅಂತ ಹೇಳಿ ನಂಬಿಸಿ ಮೋಸ ಮಾಡ್ತಿದ್ದ. ಬೆಂಗಳೂರಿನ ವರ್ತೂರು ಕೆರೆ ಸಮೀಪ ಗ್ಯಾಸ್ ಸಿಲಿಂಡರ್ ತುಂಬಿದ್ದಂಥ ಲಾರಿ ರಸ್ತೆಯಲ್ಲಿ ಪಲ್ಟಿ ಹೊಡೆದಿದೆ. ಲಾರಿ ಸ್ಟೇರಿಂಗ್ ಕಟ್ ಆದಂಥ ಪರಿಣಾಮ ಏಕಾಏಕಿ ನಿಯಂತ್ರಣ ತಪ್ಪಿ ಸೇತುವೆ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಚಾಲಕ ಹಾಗೂ ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾಡಿನೆಲ್ಲೆಡೆ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ಬೆಳ್ಳಂ ಬೆಳಗ್ಗೆನೆ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಜೋರಾಗಿತ್ತು. ಸಂಕ್ರಾಂತಿಯ ಶುಭ ದಿನ. ಈ ದಿನ ಐತಿಹಾಸಿಕ ಕೌತುಕಕ್ಕೆ ಸಾಕ್ಷಿಯಾಗುತ್ತೆ ಗವಿ ಗಂಗಾಧರೇಶ್ವರ ದೇವಸ್ಥಾನ. ಸಂಜೆ 5:17 ರಿಂದ 5:22 ರ ಒಳಗೆ ಸೂರ್ಯನ ಕಿರಣ ಶಿವಲಿಂಗವನ್ನು ಸ್ಪರ್ಶಿಸಲಿದೆ. ಹೀಗಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ಶ್ರೀ ಗವಿ ಗಂಗಾಧರ ದೇವಸ್ಥಾನಕ್ಕೆ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಭೇಟಿಯನ್ನು ನೀಡಿ ದೇವರ ದರ್ಶನವನ್ನು ಪಡೆದಿದ್ದಾರೆ. ಈ ವೇಳೆ ಮಾತನಾಡಿರುವಂತಹ ಮುಜರಾಯಿ ಸಚಿವ, ಇಲಾಖಾ ವ್ಯಾಪ್ತಿಯಲ್ಲಿ ಬರುವಂತಹ ಗವಿ ಗಂಗಾಧರೇಶ್ವರ ದೇಗುಲಕ್ಕೆ ರಾಜಗೋಪುರ ಬೇಕು ಎಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಬೆಂಗಳೂರಿನ ಐತಿಹಾಸಿಕ ಕಾಡು ಮಲ್ಲೇಶ್ವರ ದೇವಾಲಯದಲ್ಲೂ ಕೂಡ ಬೆಳಗ್ಗೆಯಿಂದ ವಿಶೇಷ ಪೂಜೆ ನಡೀತಾ ಇದೆ. ಬೆಳಗ್ಗೆಯಿಂದಲೇ ದರ್ಶನಕ್ಕೆ ಬರುತ್ತಿದ್ದಾರೆ ಭಕ್ತರು. ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ. ಮೈಸೂರು ಬಳ್ಳಾರಿಯಲ್ಲೂ ಕೂಡ ಸುಗ್ಗಿ ಸಂಭ್ರಮ ಜೋರಾಗಿದೆ. ಮೈಸೂರಿನ ವಿವಿಧ ಬಡಾವಣೆಗಳಲ್ಲಿ ಹಸುಗಳಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಪೂಜೆಯನ್ನು ನೆರವೇರಿಸಲಾಗಿದೆ. ಇನ್ನು ಬಳ್ಳಾರಿಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಹಂಪಿಗೆ ಭಕ್ತರ ದಂಡೆ ಹರಿದು ಬಂದಿದೆ. ಸಂಕ್ರಾಂತಿ ನಿಮಿತ್ತ ತಮಿಳುನಾಡಿನಲ್ಲಿ ನಡೆಸುವಂತಹ ಸಾಂಪ್ರದಾಯಿಕ ಜಲ್ಲಿಕಟ್ಟು ಸ್ಪರ್ಧೆಗೆ ಅದ್ದೂರಿ ಚಾಲನೆಯನ್ನು ನೀಡಲಾಗಿದೆ. ತಮಿಳುನಾಡಿನ ಮಧುರೈ ಜಿಲ್ಲೆಯ ಅವನಿಯಪುರಂನಲ್ಲಿ ಸಾಂಪ್ರದಾಯಿಕ ಜಲ್ಲಿಕಟ್ಟು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದ್ದು ಸುಮಾರು 200 ಹೋರಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿವೆ. ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮತ್ತೊಮ್ಮೆ ಭಾರಿ ಮುಖಭಂಗವಾಗಿದೆ. ಕ್ಯಾಪಿಟಲ್ ಗಲಭೆಗೆ ಸಂಬಂಧಪಟ್ಟಂತೆ ಅಮೆರಿಕ ಸಂಸತ್ ಟ್ರಂಪ್ ಮೇಲೆ ಮಹಾಭಿಯೋಗವನ್ನು ಹೊರಡಿಸಿದೆ.
ಇಡೀ ಜಗತ್ತಿಗೆ ಮಾರಕವಾಗಿರುವಂತಹ ಕೊರೋನಾ ವೈರಸ್ನ ಮೂಲ ಕಂಡು ಹಿಡಿಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಆರೋಗ್ಯ ಸಂಸ್ಥೆಯ ತಂಡ ಚೀನಾದ ವುಹಾನ್ಗೆ ಲಗ್ಗೆಯನ್ನು ಇಟ್ಟಿದೆ. ವಿವಿಧ ದೇಶಗಳ 10 ತಜ್ಞರ ತಂಡ ಇಂದು ವುಹಾನ್ ನಗರಕ್ಕೆ ಆಗಮಿಸಿದ್ದು ವೈರಸ್ ಮೂಲದ ಕುರಿತು ತನಿಖೆಯನ್ನು ನಡೆಸಲಿದೆ. ಕಡಕನಾಥ್ ತಳಿಯ ಕೋಳಿ ಸಾಕಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಂತ ಮಾಜಿ ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿ ಯೋಜನೆಗೆ ಹಕ್ಕಿ ಜ್ವರ ಕೋಳಿ ಇಟ್ಟಿದೆ. ಧೋನಿಯ ಕೋಳಿ ಫಾರ್ಮ್ಗೆ ಕಳುಹಿಸಬೇಕಾಗಿದ್ದಂತ 2,000 ಕಡಕನಾಥ್ ಕೋಳಿಗಳನ್ನು ಹಕ್ಕಿ ಜ್ವರದ ಭೀತಿಯಿಂದ ಕೊಲ್ಲಲಾಗಿದೆ. ಆಸೀಸ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಗಾಯಾಳುಗಳ ಸಮಸ್ಯೆ ಎರಡೂ ತಂಡವನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಆಸ್ಟ್ರೇಲಿಯಾದ ಆರಂಭಿಕ ಬ್ಯಾಟ್ಸ್ಮನ್ ವಿಲ್ ಪೋಕೋವಿಸ್ಕಿ ಫಿಟ್ನೆಸ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ. ಹೀಗಾಗಿ ಮುಂದಿನ ಪಂದ್ಯದಿಂದ ಹೊರಗುಳಿದಿದ್ದಾರೆ.